ಎಲ್ರಿಗೂ ನನ್ನ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಕುರ್ತಿ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ಮೊದಲು ಬ್ಯಾಕ್ ಪಾರ್ಟ್ ಅನ್ನ ಇಟ್ಕೋಬೇಕು, ಲೈನಿಂಗು ಮತ್ತು ಮೇಲ್ ಫ್ಯಾಬ್ರಿಕ್ ಅನ್ನ ಈ ರೀತಿ ಪಿನ್ ಮಾಡ್ಕೋಬೇಕು. ಆಮೇಲೆ ಲೈನ್ ಹಾಕಿದೀನಲ್ಲ, ಇಲ್ಲೇ ಒಂದು ಪಲ್ಗೆ ಹಾಕಬೇಕು. ಆಮೇಲೆ ಇದನ್ನ ಕಟ್ ಮಾಡಬೇಕು. ಇವಾಗ ಇದು ಹಿಂಭಾಗದ್ದೆಲ್ಲ ಕಂಪ್ಲೀಟ್ ಆಗಿದೆ. ಮುಂಭಾಗದ್ದು ಏನ್ ಮಾಡ್ಬೇಕಂದ್ರೆ, ಇದು ಮೇಲ್ಭಾಗ ಮಾರ್ಕ್ ಮಾಡಿದೀನಲ್ಲ, ಇದನ್ನ ಮಾತ್ರ ಹೀಗೆ ಹೀಗಿಟ್ಕೊಂಡು ಒಂದು ಹೊಲಿಗೆ ಹಾಕಬೇಕು. ಅದೇ ತರ ಇದನ್ನು ಹೀಗಿಟ್ಕೋಬೇಕು, ಈ ತರ ಹೀಗಿಟ್ಕೊಂಡು ಒಂದು ಹೊಲಿಗೆ ಹಾಕಬೇಕು. ಅದನ್ನ ನಾನು ತೋರಿಸ್ತೀನಿ. ಈಗ ನೆಕ್ ಫಿನಿಶಿಂಗ್ ಆಗಿದೆ, ಶೋಲ್ಡರ್ ಜಾಯಿನ್ ಮಾಡಬೇಕು. ಒಂದು ಸೈಡ್ ಮಾತ್ರ ಪೂರ್ತಿ ಜಾಯಿನ್ ಮಾಡಬೇಕು, ಇನ್ನೊಂದು ಸೈಡು ಇಲ್ಲೆರಡು ಹುಕ್ಸ್ ಹಾಕೋದಕ್ಕೆ ಪಟ್ಟಿ ಹಚ್ಚೋದನ್ನು ತೋರಿಸ್ತೀನಿ ನಿಮಗೆ. ಇದು ಬಾಟಮ್ ಪಾರ್ಟ್, ಆಮೇಲೆ ಬ್ಯಾಕ್ ಪಾರ್ಟ್, ಇದು ಮೇನ್ ಫ್ಯಾಬ್ರಿಕ್ ಲೈನಿಂಗ್. ಇದನ್ನ ಮೂರು ಕಡೆನು ಹೀಗೆ ಒಂದು ಜಾಯಿನಿಂಗ್ ಮಾಡ್ಕೋಬೇಕು. ಆಮೇಲೆ ಬಾಟಮ್ ಇದೆಯಲ್ಲ ಒಂದ್ ಇಂಚು ಲೈನಿಂಗ್ ಮಾತ್ರ ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಇದನ್ನೇ ನಾನು ನಿಮ್ಗೆ ತೋರಿಸ್ತೀನಿ. ಇದು ಮುಂಭಾಗದ ಪೀಸ್ಗಳು. ಫಸ್ಟ್ ಏನ್ ಮಾಡ್ಬೇಕು, ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ನಾಲ್ಕು ಸೈಡ್ ಹೊಲ್ಕೋಬೇಕು. ಇದನ್ನ ಅದೇ ತರ ಈ ಕ್ರೀಮ್ ಬಟ್ಟೆನು ನಾಲ್ಕು ಕಡೆ ಹೊಲ್ಕೋಬೇಕು. ಆಮೇಲೆ ಇದು ಸ್ಟ್ರೇಟ್ ಇದೆಲ್ಲ ಮುಖಾಮುಖಿಯಾಗಿ ಇರ್ಬೇಕು. ಸ್ಟ್ರೇಟ್ ಕ್ರಾಸ್ ಇದ್ದಿದ್ದು ಆ ಎಡ್ಜ್ಗೆ ಈ ಎಡ್ಜ್ಗೆ ಬಂದಿರ್ಬೇಕು. ಇದೇ ತರ ಇಟ್ಕೊಂಡು ಫಸ್ಟ್ ಮೇನ್ ಫ್ಯಾಬ್ರಿಕ್ ಲೈನಿಂಗ್ ನ ಜಾಯಿನ್ ಮಾಡ್ಕೋಬೇಕು ಸೆಪರೇಟ್ ಆಗಿ. ಇದನ್ನ ನಾನೀಗ ತೋರಿಸ್ತೀನಿ. ಇವಾಗ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಸೆಪರೇಟ್ ಆಗಿ ಹೊಲ್ಕೊಂಡಿದ್ದೀನಿ ಎರಡು ಪೀಸನ್ನು. ಆಮೇಲೆ ಇಲ್ಲಿ ಬಾಟಮು ಲೈನಿಂಗ್ನ ಒಂದು ಇಂಚನ್ನು ಮಡಚ್ಕೊಂಡಿದ್ದೀನಿ. ಇದೇ ಥರ ಇದು ಮಡಚಾಗಿದೆ. ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿಂದ ಒಂದು ಇಂಚು ಲೈನ್ ಹಾಕೋಬೇಕು. ಇಲ್ಲಿಂದ ಈಗ ಒಂದು ಇಂಚಿಗೆ ಪೂರ್ಣ ಒಂದು ಗೆರೆ ಹಾಕೋಬೇಕು. ಆಮೇಲೆ ಈ ಪಿಂಕ್ ಬಟ್ಟೆನ ಇದನ್ನು ಹೀಗೆ ಹಾಕೋಬೇಕು, ಇದ್ರ ಮೇಲೆ ಉಲ್ಟಾ. ಇದು ಮೇಲ್ಭಾಗ, ಇದು ಮೇಲ್ಭಾಗ. ಇದು ಮುಖಾಮುಖಿಯಾಗಿರಬೇಕು, ಲೈನಿಂಗ್ ಮೇಲ್ ಕಾಣ್ತಾ ಇರಬೇಕು. ಇಲ್ಲಿ ಒಂದು ಇಂಚಿಗೆ ಲೈನ್ ಹಾಕ್ಕೊಂಡಿದ್ದೀನಿ. ಇದನ್ನೇನು ಮಾಡಬೇಕು, ಇಲ್ಲಿಂದ 10 ಇಂಚುವರೆಗೂ ಹೀಗೆ ಬಂದು ಹೀಗೆ ರಿಟರ್ನ್ ಹೋಗಬೇಕು. ಇದನ್ನು ನಾನು ನಿಮ್ಗೆ ಹೊಲಿಯೋದ್ರಲ್ಲಿ ತೋರಿಸ್ತೀನಿ. ಇವಾಗ ಇದೆಲ್ಲಾನು ಕಂಪ್ಲೀಟ್ ಆಗಿದೆ ಹೊಲದು. ಈಗ ಜಾಯ್ನಿಂಗ್ ಮಾಡಬೇಕು. ಈ ಬಾಡಿ ಪಾರ್ಟ್ಗೆ ಇದನ್ನ ಈ ಲೈನ್ ಕರೆಕ್ಟ್ ಆಗಿ ಬರ್ಬೇಕಿಲ್ಲ, ಈ ತರ ಹೀಗೆ ಇದನ್ನ ನೋಡ್ಕೋಬೇಕು. ಇದನ್ನ ನೋಡ್ಕೊಂಡು ಒಂದು ಪಿನ್ ಹಾಕೊಂಡು ಜಾಯಿನ್ ಮಾಡಬೇಕು. ಇದನ್ನ ಏನ್ ಮಾಡ್ಬೇಕು, ಈ ತರ ಉಲ್ಟಾ ಹಾಕೋಬೇಕು. ಹೀಗೆ ಹೀಗೆ ಹಾಕೊಂಡ್ಬಿಟ್ಟು ಇದಿಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಹೀಗೆ ಇಲ್ಲಿಟ್ಕೊಂಡು ಹಿಂಗೆ ಒಂದು ಹೊಲಿಗೆ ಹಾಕಬೇಕು. ಹೊಲಿಗೆ ಹಾಕಿ ಆಮೇಲೆ ಟರ್ನಿಂಗ್ ಹಾಕಬೇಕು. ಹಿಂಭಾಗದನ್ನು ಇದೇ ತರ ಹೀಗೆ ಹಾಕೊಂಡು ಈಗ ಒಂದು ಹಿಂಗ ಹೊಲಿಗೆ ಹಾಕಬೇಕು. ಇವಾಗ ಫಿಟ್ಟಿಂಗ್ ಮಾರ್ಕ್ ಮಾಡಿದ್ದೀನಿ. ಇಲ್ಲೇ 17 ಇಂಚ್ ಇದೆ, ಇಲ್ಲೇ 15. ಹೀಗೆ ಇಲ್ಲಿವರೆಗೆ ಕೊನೆಯವರೆಗೂ ಎರಡು ಸೈಡು ಹೊಲಿಗೆ ಹಾಕಬೇಕು. ಇದು ಓಪನ್ ಇರೋದಿಲ್ಲ, ಎರಡೂ ಕೊನೆಯವರೆಗೂ ಹಾಗೆ ಹೊಲಿಗೆ ಹಾಕಬೇಕು. ಇಲ್ಲೇ 1.5 ಇಂಚ್ ಇಟ್ಕೊಂಡು ಇಲ್ಲೇ ರೌಂಡ್ ಆಗಿ ಮಾರ್ಕ್ ಮಾಡಿದ್ದೀನಿ. ಇದನ್ನ ಕಟ್ ಮಾಡಿಕೊಂಡು ಬಾಟಮ್ ಫೋಲ್ಡ್ ಮಾಡ್ಕೋಬೇಕು. ಇದೆಲ್ಲ ಕಂಪ್ಲೀಟ್ ಆಗಿದೆ. ನಾನು ಇದನ್ನ ಸ್ಲೀವ್ಲೆಸ್ ಮಾಡಿದ್ದೀನಿ, ಬೇಕಂದ್ರೆ ನೀವು ಸ್ಲೀವ್ ಹಾಕೋಬಹುದು. ಇದನ್ನ ನೀವು ಮನೇಲೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.